योमान नानु निम शफादर्श इदु मैयाज बोंबाट भोजन पवर्ड बै न्यूट्रला सोया इदु निम्म फेवरेट विदेशी प्लाटर इवत्तिन विदेशी प्लाटर नल्ली नानु टिबेटियन स्पेशल माड्ता इदीनि टिबेटियन स्पेशल अल्ले कॉर्न सूप कूड़ा वंदु उत्तमवादंत सूप वेरी टेस्टी सूप माड्तारवरु स्वल्प स्पाइसी आगिरुत्ते ई टिबेटियन स्पेशल कॉर्न सूप गे बेकागिरुवंत सामग्रिगळन्नु बेगने नोट माड्कोळ्ळि मैन एण्णे टेस्टिंग पौडर मैयास पेपर पुड़ी उप्पु कोत्तंबरी सोप्पु कैप्सिकम कॉर्न कॉर्न फ्लावर हसिरु मेणसिनकाय पेस्ट मत्तु बेळ्ळुळ्ळि इष्टु इदक्के बेकागिरुवंत सामग्रिगळु मोदलिगे ಕೆಲವೊಂದು ವೆಜಿಟೇಬಲ್ಸ್ ಅನ್ನು ನಾವು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ವೆಜಿಟೇಬಲ್ಸ್ ಅನ್ನು ಕಟ್ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋದು ಚಾಪಿಂಗ್ ಬೋರ್ಡ್ ಮತ್ತು ನೈಫ್ ಸೊ ಇವತ್ತು ನಾನು ತೋರಿಸ್ತಾ ಇರುವಂಥ ಈ ಸ್ಪೆಷಲ್ ಐಟಮ್ ಟಿಬೆಟಿಯನ್ ಸ್ಪೆಷಲ್ ಟಿಬೆಟಿಯನ್ ಸ್ಪೆಷಲ್ನಲ್ಲಿ ಮುಖ್ಯವಾಗಿ ಖಾರ ಜಾಸ್ತಿ ಇರುತ್ತೆ ಮತ್ತು ಇವರು ಖಾರ ಪ್ರಿಯರು ಇವರು ಮಾಡುವಂಥ ಮೋಮೋಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಡಿಶ್ ಆಗಿರ್ಬೋದು ಅದರಲ್ಲಿ ಹೆಚ್ಚು ಖಾರವನ್ನು ಬಳಸ್ತಾರೆ ಹಾಗೆ ಇವತ್ತು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಐಟಮ್ನಲ್ಲಿ ಬೆಳ್ಳುಳ್ಳಿಯನ್ನು ಬಳಸ್ತಾ ಇದ್ದೀನಿ ಬೆಳ್ಳುಳ್ಳಿಯ ಪ್ರಮಾಣವನ್ನು ಕೂಡ ಅವರು ಜಾಸ್ತಿಯಾಗಿ ಬಳಸ್ತಾರೆ ಸೊ ಇಲ್ಲಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫೈನ್ ಚಾಪ್ ಮಾಡ್ಕೊಳ್ಳಿ ಈಗ ಫೈನ್ ಚಾಪ್ ಮಾಡಿಕೊಂಡಿದ್ದೀನಿ ಇದನ್ನು ಬದಿಗಿಟ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ವೆರಿ ಫೈನ್ ಚಾಪ್ ಮಾಡ್ಕೊಳ್ಬೇಕು ಆದಷ್ಟು ತುಂಬ ಸಣ್ಣ ಗಾತ್ರದಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ ನಾನು ಹೇಳ್ಕೊಡ್ತಾ ಇರುವಂಥ ಅಡುಗೆಗಳನ್ನು ನೀವು ಮನೇಲಿ ಮಾಡ್ತಾ ಬಂದುಬಿಟ್ರೆ ನೀವೂ ಕಟಿಂಗ್ ಮತ್ತು ಚಾಪಿಂಗಲ್ಲಿ ಎಕ್ಸ್ಪರ್ಟ್ ಆಗಿ ಹೋಗ್ಬಿಡ್ತೀರಾ ಸೊ ಅದಕ್ಕೋಸ್ಕರ ನಾನು ಹೇಳ್ಕೊಡ್ತಾ ಇರುವಂಥ ಪ್ರತಿಯೊಂದು ಅಡುಗೆಗಳನ್ನು ಮನೆಯಲ್ಲಿ ನೀವು ಟ್ರೈ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮನ್ನು ಜಾಸ್ತಿ ಯೂಸ್ ಮಾಡೋದು ಬೇಡ ಸ್ವಲ್ಪ ಸೇವಟ್ ಒಂದು ಕಾಲು ಭಾಗದಷ್ಟು ಕ್ಯಾಪ್ಸಿಕಮನ್ನು ಯೂಸ್ ಮಾಡಿದ್ದೀನಿ ಇದನ್ನು ಕೂಡ ನಾವು ಫೈನ್ ಚಾಪ್ ಮಾಡ್ಕೊಳ್ಬೇಕು ಟಿಬೆಟಿಯನ್ ಅಡುಗೆಗಳೆಲ್ಲ ಮಾಡೋದು ತುಂಬಾ ಈಸಿ ಮತ್ತು ಹೆಚ್ಚು ಇದಕ್ಕೆ ಶ್ರಮ ಪಡಬೇಕಾಗಿಲ್ಲ ಅಡುಗೆ ಮಾಡಬೇಕಂದ್ರೆ ಈಗ ನಾರ್ಮಲಿ ಚೈನೀಸ್ ಅಡುಗೆಗಳನ್ನು ನಾವು ಮಾಡಬೇಕು ಅಂತಂದರೆ ಫಸ್ಟು ಪ್ರಿಪ್ರೇಷನ್ ಎಲ್ಲ ವೆಜ್ ಪ್ರಿಪ್ರೇಷನ್ ಮಾಡಿಟ್ಕೊಳ್ಬೇಕಂದ್ರೆ ಕಟ್ಟಿಂಗು ಚಾಪಿಂಗ್ ಎಲ್ಲ ಮಾಡಿಟ್ಕೊಳ್ಬೇಕು ಇವ್ರದ್ರಲ್ಲೂ ಹಾಗೇ ಆದರೆ ಇವರು ಚೈನೀಸ್ ಅಡುಗೆ ಥರ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡೋದಿಲ್ಲ ಅದೇ ಆದಂಥ ರೆಗ್ಯುಲರ್ ಆಗಿ ನಮಗೇನು ಅವೈಲೇಬಿಲಿಟಿ ಸಿಗುತ್ತೆ ಈಗ ಕ್ಯಾಪ್ಸಿಕಮ್ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಪೇಸ್ಟ್ ಇವನ್ನ ಯೂಸ್ ಮಾಡಿಕೊಂಡು ಅವರು ಅಡುಗೆ ಮಾಡ್ತಾರೆ ಆದರೆ ಮೇನ್ ಅಂತಂದರೆ ಅದರಲ್ಲಿ ಖಾರ ಜಾಸ್ತಿ ಇರಬೇಕಷ್ಟೇ ಅದು ತುಂಬಾ ಇಂಪಾರ್ಟೆಂಟ್ ಅವರಿಗೆ ಖಾರ ಇತ್ತು ಅಂದರೆ ಮಾತ್ರ ಅವರು ಊಟ ಮಾಡ್ತಾರೆ ಇಲ್ಲಾಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಅಂಥ ಅಡುಗೆಗಳನ್ನು ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಪರ್ಟಿಕ್ಯುಲರ್ ಆಗಿ ಚೈನಾದಲ್ಲಿ ಬರುವಂಥ ಟಿಬೆಟನ್ನು ಈಗ ಟಿಬೆಟನ್ನು ಸಪ್ರೇಟಾಗಿ ಒಂದು ದೇಶ ಮಾಡಿಕೊಡಿ ಅಂಥೇಳಿ ಅವ್ರು ಫೈಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಚೈನಾದ ಅಡುಗೆಗಳು ಇನ್ಫ್ಲೂಯೆನ್ಸ್ ಪಡೆದಿದೆ ಆದರೆ ಮೋಮೋಸ್ ಆಗಿರ್ಬೋದು ಅಥವಾ ಬತಾಂಗ್ ಆಗಿರ್ಬೋದು ಇಂಥ ಅಡುಗೆಗಳು ಚೈನೀಸ್ನಿಂದ ಅದು ಇನ್ಫ್ಲೂಯೆನ್ಸ್ ಪಡೆದಿದೆ ಇವತ್ತು ನಾನು ಇಲ್ಲಿ ಮಾಡಿ ತೋರಿಸ್ತಾ ಇರೋವಂಥ ಅಡುಗೆ ಸ್ವಲ್ಪ ಚೈನೀಸ್ ಇನ್ಫ್ಲೂಯೆನ್ಸೇ ನೀವು ಸ್ವೀಟ್ ಕಾರ್ನ್ ಸೂಪ್ ಕೇಳಿದ್ದೀರಾ ಅದೇ ರೀತಿ ಆದರೆ ಮಾಡುವಂಥ ವಿಧಾನ ಏನಿದೆ ಅದು ತುಂಬಾ ಈಸಿ ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀನಿ ಈಗ ಇಲ್ಲಿ ಕ್ಯಾಪ್ಸಿಕಮ್ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಫೈನ್ ಚಾಪ್ ಮಾಡಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಮಿಕ್ಸಿ ಬೌಲ್ನಲ್ಲಿ ಕಾರ್ನನ್ನು ಸ್ವೀಟ್ ಕಾರ್ನ್ ಮೆಕ್ಕೆಜೋಳವನ್ನು ಇದನ್ನು ನಾನೀಗ ರಫ್ ಆಗಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಂಡ ನಂತರ ಏನು ಮಾಡೋದು ಅದನ್ನು ಹೇಳ್ಕೊಡ್ತೀನಿ ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಬೇಕು ಸೊ ಮೊದಲಿಗೆ ಮಿಕ್ಸಿ ಬೌಲನ್ನು ತೆಗೆದುಕೊಳ್ಬೇಕು ಇದಕ್ಕೆ ಕಾರ್ನ್ ಕೆನಲ್ಸ್ ಅಂತ ಹೇಳ್ತಾರೆ ಇದಕ್ಕೆ ಅಮೇರಿಕನ್ ಸ್ವೀಟ್ ಕಾರ್ನನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಸೇ ಅಬೌಟ್ ಒಂದು 5-6 ಟೀಸ್ಪೂನಷ್ಟು ಕಾಳುಗಳನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೇ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ಈಗ ಇಲ್ಲಿ ಕಾರ್ನನ್ನು ನಾವೇನು ತರಿತರಿಯಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಅದು ಸಿದ್ಧವಾಗಿದೆ ಈ ರೀತಿಯಾಗಿ ಬರುತ್ತೆ ಈಗ ನೆಕ್ಸ್ಟ್ ಒಂದು ಬಾಣಲೆಯನ್ನು ತೆಗೆದುಕೊಳ್ಬೇಕು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಮೊದಲಿಗೆ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು
ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಆನ್ ಮಾಡಬೇಕು. ಈಗ ಇದಕ್ಕೆ ಮೊದಲನೇ ಇಂಗ್ರೆಡಿಯೆಂಟ್ ಎಣ್ಣೆ. ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಾರ್ಮಲಿ ಚೈನೀಸ್ ಅಡುಗೆಗಳು ಮತ್ತು ಟಿಬೆಟನ್ ಅಡುಗೆಗಳಲ್ಲಿ ಸಿಸಮೆ ಆಯಿಲನ್ನು ಯೂಸ್ ಮಾಡ್ತಾರೆ. ಸಿಸಮೆ ಅಂದರೆ ಬಿಳಿ ಎಳ್ಳು. ಆ ಎಳ್ಳಿನ ಎಣ್ಣೆಯನ್ನು ಏನು ಯೂಸ್ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ, ಪರ್ಟಿಕ್ಯುಲರ್ಲಿ ಚೈನೀಸ್ ಅಡುಗೆಗಳು ಮತ್ತು ಟಿಬೆಟಿಯನ್ ಅಡುಗೆಗಳಲ್ಲಿ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಬೇಕು. ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್, ನಾವಿಲ್ಲಿ ತರಿ ತರಿಯಾಗಿ ಪೇಸ್ಟ್ ಮಾಡಿಟ್ಕೊಂಡಿರೋವಂಥ ಕಾರ್ನನ್ನು, ಸ್ವೀಟ್ ಕಾರ್ನ್, ಅಮೆರಿಕನ್ ಸ್ವೀಟ್ ಕಾರ್ನನ್ನು ಹಾಕ್ತಾ ಇದ್ದೀನಿ. ಇದು ಟಿಬೆಟಿಯನ್ ಸ್ಪೆಷಲ್ ಸೂಪ್ ಇದು. ಪರ್ಟಿಕ್ಯುಲರಾಗಿ ಮಳೆಗಾಲದಲ್ಲಿ ಇದನ್ನು ಕುಡಿಯೋದಕ್ಕೆ ತುಂಬ ಖುಷಿಯಾಗುತ್ತೆ. ಇದರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬ್ರೆಡ್ಡನ್ನು ಸ್ವಲ್ಪ ಟೋಸ್ಟ್ ಮಾಡಿಕೊಂಡು ಅದರೊಟ್ಟಿಗೆ ನೆಂಚ್ಕೊಂಡು ತಿನ್ನ ಸೂಪನ್ನು ಕುಡಿತಾ ಇದ್ರೆ ಸೂಪರಾಗಿರುತ್ತೆ. ಈಗ ಇಲ್ಲಿ ಕಾರ್ನನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಸೇ ಅಬೌಟ್ ಒಂದು ಹೈ ಫ್ಲೇಮ್ನಲ್ಲಿ 2-3 ನಿಮಿಷಗಳ ಕಾಲ ಅದನ್ನು ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಸ್ಟಿರ್ ಫ್ರೈ ಮಾಡ್ತಾ ಬರಬೇಕು. ಈಗ ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ. ಕಾಲು ಭಾಗದಷ್ಟು ಕ್ಯಾಪ್ಸಿಕಮನ್ನು ನಾನು ತೆಗೆದುಕೊಂಡಿದ್ದೆ, ಅದನ್ನು ಫೈನ್ ಚಾಪ್ ಮಾಡಿ ಹಾಕಿದ್ದೀನಿ. ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಕಾರ್ನನ್ನು ಯೂಸ್ ಮಾಡಿದ್ದೀನಿ. ಸೊ ಈ ಸೂಪಿಗೆ ಕಾರ್ನ್ ಕ್ಯಾಪ್ಸಿಕಮ್ ಟಿಬೆಟಿಯನ್ ಸ್ಪೆಷಲ್ ಸೂಪ್ ಅಂತ ನಾನು ಹೆಸರು ಕೊಡ್ತಾ ಇದ್ದೀನಿ. ಓಕೆ, ಸೊ ಈಗ ಇಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನೆಕ್ಸ್ಟ್ ಹಸಿರು ಮೆಣಸಿನಕಾಯಿಯ ಪೇಸ್ಟನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ಳಿ. ನಿಮಗೂ ಕೂಡ ಖಾರ ಇಷ್ಟವಾದಲ್ಲಿ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಖಾರನ. ಇಲ್ಲಿ ಹಸಿರು ಮೆಣಸಿನಕಾಯಿ ಪೇಸ್ಟನ್ನು ಹಾಕಿದ್ದೀನಿ. ಇದರೊಟ್ಟಿಗೆ ಮೈಯಾಸ್ ಪೆಪ್ಪರ್ ಪುಡಿ 1/4 ಚಮಚದಷ್ಟು. ಈಗ ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ನಿಮಗೆ ಇಷ್ಟವಾದಂಥ ವೆಜಿಟೇಬಲ್ಸನ್ನು ಕೂಡ ಇದಕ್ಕೆ ಹಾಕಿ ನೀವು ಅಡುಗೆಯನ್ನು ಮಾಡ್ಬೋದು ಈ ಸೂಪಿಗೆ. ಪ್ರೊಸೀಜರ್ ಮಾತ್ರ ಇದೆ, ನಾನು ಇವತ್ತೇನು ಹೇಳ್ತಾ ಇದ್ದೀನಿ ವಿಧಾನವನ್ನು ಸೇಮ್ ನಾನು ಹೇಳಿದ್ದನ್ನು ಫಾಲೋ ಮಾಡಿ. ಯಾಕಂದರೆ ಬೇರೆ ಬೇರೆ ಸೂಪ್ಗಳಿಗೆ ಯಾವ್ಯಾವ ಟೈಮಲ್ಲಿ ನಾವು ಇಂಗ್ರೀಡಿಯೆಂಟ್ಸನ್ನು ಹಾಕ್ತೀವಿ ಆ ಸೂಪ್ ಅದೇ ಥರ ಆಗ್ತಾ ಬರುತ್ತೆ. ಈಗಿಲ್ಲಿ ನಾನು ಏನು ಪ್ರೊಸೀಜರ್ ಹೇಳಿದ್ದೀನಿ ಅದೇ ರೀತಿಯಾಗಿ ಫಾಲೋ ಮಾಡಿ. ಇದಕ್ಕೆ ಇವನ್ ನೀವು ಮಶ್ರೂಮ್ಸನ್ನು ಕೂಡ ಹಾಕ್ಬೋದು, ಅಣಬೆಯನ್ನು ಕೂಡ ಹಾಕ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಕಾರ್ನ್ ಜೊತೆ ಅಣಬೆ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಟೇಸ್ಟಿಂಗ್ ಪೌಡರ್ ಅಥವಾ ಅಜಿನೋಮೋಟೊ ಮೊನೋಸೋಡಿಯಂ ಗ್ಲೂಟಾಮೇಟ್ ಅಂತ ಹೇಳ್ತೀವಿ ಅದನ್ನು ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಏನು ಹಾಕ್ಬೇಕು ಹೇಳಿ? ಉಪ್ಪು. ಏನು ಹೇಳಬೇಕು? ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನು ಹಾಕಿದ್ದೀನಿ. ಮತ್ತೆ ಇದನ್ನು ಸ್ಟಿರ್ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಹೆಚ್ಚಿನ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ಈಗ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ಒಂದು 2-2.5 ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ. ಸೇ ಅಬೌಟ್ ಒಂದು 400 ml ಅಷ್ಟು ನೀರಿಲ್ಲಿ ಬಳಸ್ತಾ ಇದ್ದೀನಿ. ಈ ಸೂಪನ್ನು 2-3 ಜನರು ಆರಾಮವಾಗಿ ಇದನ್ನು ಎಂಜಾಯ್ ಮಾಡ್ಬೋದು. ನಾನು ಮೊದಲೇ ಹೇಳಿದ ಹಾಗೆ ಇದಕ್ಕೆ ಹಸಿರು ಮೆಣಸಿನಕಾಯಿಯ ಪೇಸ್ಟ್ ಬದಲು ಕೆಂಪು ಮೆಣಸಿನಕಾಯಿ ಪೇಸ್ಟನ್ನು ಕೂಡ ಹಾಕ್ಬೋದು. ಆದರೆ ಕೆಂಪು ಮೆಣಸಿನಕಾಯಿ ಪೇಸ್ಟನ್ನು ಹಾಕಿದರೆ ಅದು ನೋಡೋದಕ್ಕೆ ಅಷ್ಟು ಡಿಲಿಷಿಯಸ್ ಆಗಿ ಕಾಣೋದಿಲ್ಲ. ನಾನಿಲ್ಲಿ ಹಸಿರು ಮೆಣಸಿನಕಾಯಿ ಪೇಸ್ಟನ್ನು ಯೂಸ್ ಮಾಡಿದ್ದೇನೆ, ನೀವು ಕೂಡ ಹಸಿರು ಮೆಣಸಿನಕಾಯಿ ಪೇಸ್ಟನ್ನು ಯೂಸ್ ಮಾಡ್ಬೋದು. ಈಗ ನಾನು ಇದನ್ನು ಮುಚ್ಚಳದಿಂದ ಮುಚ್ಚಿ ಸೇ ಅಬೌಟ್ ಒಂದು 3-4 ನಿಮಿಷಗಳ ಕಾಲ ಹೆಚ್ಚಿನ ಉರಿಯಲ್ಲಿ ಇದನ್ನು ಕುದಿಸ್ಬೇಕು. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಬೇಕು.
ಮುಚ್ಚಳದಿಂದ ಮುಚ್ಚಿದ್ದೀನಿ. ಈಗ ಇದು ಬೇಯೋದಕ್ಕೆ 5 ನಿಮಿಷಗಳ ಕಾಲ ಬೇಕು. ನೀವೇನ್ ಮಾಡ್ತೀರಾ ಹೇಳಿ. ಮೈಯಾಸ್ ಬೊಂಬಾಟ್ ಭೋಜನ ಪೌಡ್ ಬೈ ನ್ಯೂಟ್ರಲಾ ಸೋಯಾದಲ್ಲಿ ತಗೊಳ್ಳಿ ಒಂದು ಪುಟ್ಟ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಮೈಯಾಸ್ ಬೊಂಬಾಟ್ ಭೋಜನ ಪವರ್ಡ್ ಬೈ ನ್ಯೂಟ್ರಲಾ ಸೋಯಾ. ಇವತ್ತಿನ ಸ್ಪೆಷಲ್ ಟಿಬೆಟಿ ಸ್ಪೆಷಲ್. ಅದರಲ್ಲೂ ನಾನು ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಅನ್ನು ಹಾಕಿ ಒಳ್ಳೆ ಸೂಪ್ ಅನ್ನು ರೆಡಿ ಮಾಡ್ತಾ ಇದ್ದೀನಿ. ಈಗ ಇದು ರೆಡಿ ಆಗಿದೆ. ಇದಕ್ಕೆ ಕೊನೆಯದಾದಂಥ ಇಂಗ್ರೀಡಿಯೆಂಟ್ ಕಾರ್ನ್ ಫ್ಲೋರ್ ಅನ್ನು ಹಾಕಬೇಕು. ಕಾರ್ನ್ ಫ್ಲೋರ್ ಅನ್ನು ಹೇಗೆ ಹಾಕಬೇಕು, ಇದಕ್ಕೆ ಸ್ವಲ್ಪ ಒಂದು ಬಟಲ್ದಲ್ಲಿ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕಿದ ನಂತರ ಒಂದು ಕಾಲು ಚಮಚದಷ್ಟು ಕಾರ್ನ್ ಫ್ಲೋರ್ ಅನ್ನು ಹಾಕ್ಕೊಳ್ಬೇಕು. ಕಾರ್ನ್ ಫ್ಲೋರ್ ಅನ್ನು ಹಾಕಿ ಅದನ್ನು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಕಾರ್ನ್ ಫ್ಲೋರ್ ಅನ್ನು ಹಾಕಿದರೆ ಅದು ಲಂಪ್ಸ್ ಆಗುತ್ತೆ, ಗಂಟು ಗಂಟುಗಳಾಗಿ ಅದು ಬಾಯಲ್ಲೆಲ್ಲ ಸಿಗದೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಚೆನ್ನಾಗಿ ನೀರಿನಲ್ಲಿ ಕಲಸ್ಕೊಂಡು ಲಂಪ್ಸ್ ಇರಲಾರ್ದ ಹಾಗೆ ನೋಡ್ಕೊಳ್ಬೇಕು. ಈಗ ಇಲ್ಲಿ ಇದು ರೆಡಿ ಆಗಿದೆ. ಇದನ್ನು ಹಾಕ್ತಾ ಇದ್ದ ಹಾಗೇನೆ ಸೂಪ್ ಏನಾಗುತ್ತೆ, ಥಿಕ್ ಆಗಿಬಿಡುತ್ತೆ. ಸೊ ಸೂಪರಾಗಿ ವೆರಿ ಡಿಲಿಷಿಯಸ್ ಸೂಪ್ ಇಲ್ಲಿ ರೆಡಿ ಆಗ್ತಾ ಇದೆ. ಸ್ವಲ್ಪ ಚೆನ್ನಾಗಿದು ಒಂದು ಕುದಿ ಬಂತು ಅಂತಂದರೆ ಇಟ್ ಈಸ್ ರೆಡಿ ಟು ಸರ್ವ್. ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಓಕೆ, ಈಗ ಇದು ಸಿದ್ಧವಾಗಿದೆ. ಆಫ್ ಮಾಡ್ಕೊಳ್ತಾ ಇದ್ದೀನಿ. ಕಾರ್ನ್ ಮತ್ತು ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡಿದಂಥ ರುಚಿ ರುಚಿಯಾದಂಥ ಸೂಪ್ ಇಲ್ಲಿ ರೆಡಿ ಆಗ್ತಾ ಇದೆ. ಅಂದರೆ ರೆಡಿ ಆಗಿದೆ, ಅದನ್ನು ಟೇಸ್ಟ್ ಮಾಡಬೇಕೀಗ. ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಬೆಸ್ಟ್ ಕಾಂಬಿನೇಷನ್ನ ಟೋಸ್ಟ್, ಬ್ರೆಡನ್ನು ಟೋಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ತುಪ್ಪ ಹಚ್ಕೊಂಡು ಅದನ್ನು ಈ ಸೂಪ್ ಒಟ್ಟಿಗೆ ಬಾರಿಸ್ತಾ ಇದ್ರೆ ಸೂಪರಾಗಿರುತ್ತೆ. ಸೊ ರುಚಿ ರುಚಿಯಾದಂಥ ಟಿಬೆಟಿಯನ್ ಸ್ಟೈಲ್. ಬೆಳ್ಳುಳ್ಳಿ ಹಾಕಿದ್ದೀನಿ, ಹೆಚ್ಚು ಖಾರವನ್ನು ಹಾಕಿದ್ದೀನಿ. ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಸೂಪ್ ಸಿದ್ಧವಾಗಿದೆ. ಟೇಸ್ಟ್ ಮಾಡೋ ಸಮಯ ಈಗ. ಸೂಪರಾಗಿದೆ. ನಾನು ಮೊದಲೇ ಹೇಳಿದಾಗೆ ಟೋಸ್ಟ್ ಒಟ್ಟಿಗೆ ಇದನ್ನು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮನೆಯಲ್ಲಿ ನೀವು ಇದನ್ನು ಮಾಡುವಾಗ ಕ್ಯಾರೆಟ್ ಮತ್ತು ಬೇರೆ ನಿಮಗೆ ಇಷ್ಟವಾದಂಥ ವೆಜಿಟೇಬಲ್ಸ್, ಅಣಬೆ ಆಗಿರ್ಬೋದು, ಅದನ್ನು ಹ್ಯಾಕ್ ಮಾಡಿ. ತುಂಬ ಒಳ್ಳೆ ಕಾಂಬಿನೇಷನ್ ಕಾರ್ನ್ ಜೊತೆ ಒಳ್ಳೆ ರೆಸಿಪಿ ಇದು. ಟಿಬೆಟಿಯನ್ ಸ್ಪೆಷಲ್ ಇವತ್ತು ನಾನು ಮಾಡಿದಂಥ ಈ ಸ್ವೀಟ್ ಕಾರ್ನ್ ಮತ್ತು ಕ್ಯಾಪ್ಸಿಕಮನ್ನು ಬಳಸಿ ಮಾಡಿದಂಥ ಸೂಪು ಸೂಪರಾಗಿದೆ. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನೋಡಿ ಇದರ ರೀಕ್ಯಾಪ್. ಟಿಬೆಟಿಯನ್ ಕಾರ್ನ್ ಸೂಪ್ ಮಾಡೋ ವಿಧಾನನ ಒಂದ್ಸತಿ ನೋಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವೀಟ್ ಕಾರ್ನನ್ನು ಹಾಕಿ ತರಿ ತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನ್ನಲ್ಲಿ ಎಣ್ಣೆ, ಬೆಳ್ಳುಳ್ಳಿ, ರುಬ್ಬಿದ ಮಿಶ್ರಣ, ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿಯ ಪೇಸ್ಟ್, ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು, ಟೇಸ್ಟಿಂಗ್ ಪೌಡರ್, ಉಪ್ಪು, ನೀರನ್ನು ಹಾಕಿ ಮುಚ್ಚಳದಿಂದ ಮುಚ್ಚಿ 5-6 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು ಬಟ್ಟಲಿನಲ್ಲಿ ಕಲಸಿದ ಕಾರ್ನ್ ಫ್ಲೋರ್ ಹಾಕಿ ಚೆನ್ನಾಗಿ ಕುದಿಸಿದರೆ ರುಚಿ ರುಚಿಯಾದ ಟಿಬೆಟಿಯನ್ ಕಾರ್ನ್ ಸೂಪ್ ಸವಿಯಲು ಸಿದ್ಧ. ಯೋಮಾನ್, ಇವತ್ತಿನ ಟಿಪ್ಸ್. ನಾವು ನಾರ್ಮಲಾಗಿ ಟಿಬೆಟಿಯನ್ ಸ್ಪೆಷಲ್ ಮೋಮೋಸ್ ಮಾಡುವಾಗ ಮೈದಾ ಹಿಟ್ಟನ್ನು ಬಳಸ್ತೀವಿ. ಮೈದಾ ಹಿಟ್ಟಿನ ಲೇಪನದಲ್ಲಿ ಅದನ್ನು ಮಾಡ್ತೀವಿ. ಮೈದಾ ಹಿಟ್ಟಿಗೆ ನಾವು ಸ್ವಲ್ಪ ಕಾರ್ನ್ ಫ್ಲೋರನ್ನು ಹಾಕಿ, ಸೇ ಅಬೌಟ್ 1 ಕಪ್ ನೀವು ಮೈದಾ ಹಿಟ್ಟನ್ನು ತೆಗೆದುಕೊಂಡ್ರೆ 2 ಟೀಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕಿ ಹಿಟ್ಟನ್ನು ನಾದಿ ಅದನ್ನು ತಯಾರಿಸಿದರೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಅದು ತಿನ್ನೋದಕ್ಕೂ ತುಂಬಾ ಖುಷಿಯಾಗುತ್ತೆ. ಬರೀ ಮೈದಾ ಹಿಟ್ಟನ್ನು ಹಾಕಿದರೆ ಬೇಯಿಸಿದ ನಂತರ ಅದು ಗಟ್ಟಿಯಾಗಿ ಬರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಚಿಲ್ಲಿ, ರೆಡ್ ಚಿಲ್ಲಿಯನ್ನು ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆಯನ್ನು ಹಾಕಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇದೇ ಇವತ್ತಿನ ಟಿಪ್ಸ್. ಈಗ ಫಟಾಫಟ್ ಬೊಂಬಾಟ್ ಮಿನಿಟ್.
ಇವತ್ತಿನ ಬೊಂಬಾಟ್ ಮಿನಿಟ್ನಲ್ಲಿ ಟಿಬೆಟಿಯನ್ ಸ್ಪೆಷಲ್ ಆಲೂ ಬಾಜಿ ಮಾಡ್ತಾ ಇದ್ದೀನಿ. ಇದಕ್ಕೆ ಆಲೂ ಪೊಕ್ತೊಂಗು ಅಂತ ಹೇಳ್ತಾರೆ. ಈ ಆಲೂ ಪೊಕ್ತೊಂಗಗೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ಒಂದ್ಸಾರಿ ನೋಟ್ ಮಾಡ್ಕೊಳ್ಳಿ. ಎಣ್ಣೆ, ಮೈಯಾಸ್ ಪೆಪ್ಪರ್ ಪುಡಿ, ಟೊಮೆಟೊ ಕೆಚಪ್, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಮೈಯಾಸ್ ಗರಂ ಮಸಾಲೆ ಪುಡಿ, ಬೇಯಿಸಿದ ಆಲೂಗಡ್ಡೆ, ಒಣಮೆಣಸಿನಕಾಯಿ ಪೇಸ್ಟ್, ಈರುಳ್ಳಿ, ಟೇಸ್ಟಿಂಗ್ ಪೌಡರ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮುಖ್ಯವಾಗಿ ಆಲೂಗಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ತುಂಬಾ ಈಸಿ, ಫಟಾಫಟ್ಟಾಗಿ ರೆಡಿಯಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಇಲ್ಲಿ ಕೆಂಪು ಒಣಮೆಣಸಿನಕಾಯಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತರಿ ತರಿಯಾಗಿ. ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಇಂಗ್ರೀಡಿಯೆಂಟ್. ಮೊದಲಿಗೆ ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಬೇಕು. ಎಣ್ಣೆಯನ್ನು ಹಾಕಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಬರ್ತೀನಿ, ಬನ್ನಿ. ಈಗ ಮೊದಲಿಗೆ ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನಾರ್ಮಲಿ ಚೈನೀಸ್ ಮತ್ತು ಟಿಬೆಟಿಯನ್ ಅಡುಗೆಗಳಲ್ಲಿ ಸಿಸಮೆ ಆಯಿಲ್ ಅಂದರೆ ಎಳ್ಳನ್ನು ಯೂಸ್ ಮಾಡ್ತಾರೆ. ನಾವು ಯೂಸ್ ಮಾಡುವಂಥ ಕಡಲೆಬೀಜದ ಎಣ್ಣೆ ಅಥವಾ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಆಲ್ಮೋಸ್ಟ್ ಕೊಲೆಸ್ಟ್ರಾಯಿಲ್ ಲೆವೆಲ್ ಏನಿರುತ್ತೆ ಅದನ್ನು ತೆಗೆದುಹಾಕಿರ್ತಾರೆ. ಸಿಸಮೆ ಆಯಿಲ್ನಲ್ಲಿ ಕೂಡ ಕೊಲೆಸ್ಟ್ರಾಯಿಲ್ ಲೆವೆಲ್ ಇರುತ್ತೆ. ಆ ಪರ್ಸೆಂಟು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದನ್ನು ಹೆಚ್ಚಾಗಿ ಬಳಸೋದಿಲ್ಲ. ಆದರೆ ಕೊಲೆಸ್ಟ್ರಾಯಿಲ್ ಇರೋವಂಥ ಯಾವ ಎಣ್ಣೆಗಳಿದೆ ಅದು ಟೇಸ್ಟಿ ಮತ್ತು ಅದನ್ನು ಅಡುಗೆ ಮಾಡಿ ಸ್ವಲ್ಪ ಸಾಯಂಕಾಲ ಹೊತ್ತು, ಈಗ ಮಧ್ಯಾಹ್ನ ಮಾಡಿದ್ದೀವಿ, ಅದನ್ನು ಸಾಯಂಕಾಲ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ. ಮೊದಲೇ ಇಂಗ್ರೀಡಿಯೆಂಟ್ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಇದು ಆಲೂ ಪೊಕ್ತೊಂಗು ಅಂತ ಹೇಳಿ ಹೇಳ್ತಾರೆ. ಇಟ್ಸ್ ಅ ವೆರಿ ಫೇಮಸ್ ಡಿಶ್ ಆ್ಯಂಡ್ ವೆರಿ ಸ್ಪೈಸಿ. ಈವನ್ ಇದಕ್ಕೆ ಬೆಟ್ಟಿಂಗ್ ಕೂಡ ಮಾಡ್ತಾರೆ. ಇದನ್ನು ಇಷ್ಟು ಸ್ಪೈಸಿ ತಿಂದುಬಿಟ್ರೆ ನಾನು ಐ ವಿಲ್ ಗಿವ್ ಯು ದಿಸ್, ಐ ವಿಲ್ ಗಿವ್ ಯು ದ್ಯಾಟ್ ಗಿಫ್ಟ್ ಅಂತ ಹೇಳ್ಬಿಟ್ಟು ವೆರಿ ಸ್ಪೈಸಿಯಾಗಿ ಮಾಡ್ತಾರೆ. ಬಟ್ ನಾನಿಲ್ಲಿ ಅಷ್ಟು ಸ್ಪೈಸಿ ಮಾಡ್ತಾ ಇಲ್ಲ. ನನಗೆಷ್ಟು ಖಾರ ಬೇಕೋ ಅಷ್ಟು ಖಾರವನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಒಣಮೆಣಸಿನಕಾಯಿ ಖಾರವನ್ನು ಬಳಸ್ತಾ ಇದ್ದೀವಿ, ಹಾಗೆ ಗ್ರೀನ್ ಚಿಲ್ಲಿ ಸಾಸನ್ನು ಕೂಡ ಬಳಸ್ತಾ ಇದ್ದೀನಿ. ಜೊತೆಗೆ ಟೊಮೆಟೊ ಕೇಚಪ್ ಅಥವಾ ಟೊಮೆಟೊ ಸಾಸನ್ನು ಕೂಡ ಬಳಸ್ತಾ ಇದ್ದೀನಿ. ಇವೆಲ್ಲ ಸಾಸ್ನಲ್ಲಿ ಉಪ್ಪು ಇರೋದ್ರಿಂದ ಉಪ್ಪನ್ನು ಹಾಕುವಾಗ ಮಾತ್ರ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಜಾಸ್ತಿ ಉಪ್ಪಾಯ್ತಂದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಈಗ ಇದನ್ನು ಬೆಳ್ಳುಳ್ಳಿಯಲ್ಲಿ ಫ್ರೈ ಆಗ್ತಾ ಇದೆ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿಯನ್ನು ಫೈನ್ ಚಾಪ್ ಮಾಡ್ಕೊಳ್ಳಿ. ಈರುಳ್ಳಿಯನ್ನು ಹಾಕಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ತಾ ಬರಬೇಕು. ಇದು ಜಾಸ್ತಿ ಫ್ರೈ ಆಗುವಂಥ ಅವಶ್ಯಕತೆ ಇಲ್ಲ, ಅಂದರೆ ಕಂದು ಬಣ್ಣ ಬರುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ವಲ್ಪ ಅದು ತಿಳಿ ಕಂದು ಬಣ್ಣ ಬಂತು ಅಂದರೆ ಇಟ್ ಈಸ್ ರೆಡಿ. ಸೊ ಅದಾದಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟನ್ನು ಹಾಕ್ತಾ ಬರಬೇಕು. ಈಗ ಇದಕ್ಕೆ ಕೆಂಪು ಒಣಮೆಣಸಿನಕಾಯಿಯ ಪೇಸ್ಟನ್ನು ತರಿ ತರಿಯಾಗಿ ಮಾಡ್ಕೊಂಡಿದ್ದೀವಿ, ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿಯನ್ನು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಖಾರ ಕಮ್ಮಿ, ಕಲರ್ ಜಾಸ್ತಿ ಇರುತ್ತೆ. ನಿಮಗೆ ಗುಂಟೂರು ಮೆಣಸಿನಕಾಯಿ ಸ್ವಲ್ಪ ಖಾರ ಜಾಸ್ತಿ, ಅದು ಬೇಕಿದ್ದಲ್ಲಿ ನೀವು ಅದನ್ನು ಬಳಸ್ಬೋದು. ಇದು ತುಂಬಾ ಈಸಿ ಮಾಡೋದು. ಕೆಲವರು ಇದಕ್ಕೆ ಸಕ್ಕರೆಯನ್ನು ಕೂಡ ಹಾಕ್ತಾರೆ. ನಾನು ಸಕ್ಕರೆಯನ್ನು ಬಳಸ್ತಾ ಇಲ್ಲ ಇಲ್ಲಿ. ಆ್ಯಸ್ ಯೂಶ್ವಲ್ ಹೇಗೆ ನಾರ್ಮಲ್ಲಾಗಿ ಟಿಬೆಟಿಯನ್ಸ್ ಮಾಡ್ತಾರೆ ಅದೇ ರೆಸಿಪಿನ ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ನಮ್ಮ ಈ ವಿದೇಶಿ ಪ್ಲ್ಯಾಟರ್ನಲ್ಲಿ ಹಲವಾರು ರೆಸಿಪಿಗಳನ್ನು ಹೇಳ್ಕೊಳ್ತೀವಿ. ಒರಿಜಿನಲಿ ಹೇಗೆ ಮಾಡ್ತಾರೆ ಅದನ್ನೇ ನಾನು ಇಲ್ಲಿ ಮಾಡಿ ತೋರಿಸ್ತೀನಿ. ನೀವು ಕೂಡ ಮನೆಯಲ್ಲಿ ಇದನ್ನು ಮಾಡಿ ಎಂಜಾಯ್ ಮಾಡ್ಬೋದು. ಈಗ ಈ ಒಣ ಮೆಣಸಿನಕಾಯಲ್ಲಿ ಇರೋವಂಥ ಹಸಿ ವಾಸನೆ ಅದು ಹೊರಟು ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕುವಾಗ ನಾವೇನು ಹೇಳ್ತೀವಿ ಹೇಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಸಾಸ್ನಲ್ಲಿ ಉಪ್ಪಿರುತ್ತೆ. ಈಗ ಇದನ್ನು ಚೆನ್ನಾಗಿಲ್ಲಿ ಫ್ರೈ ಆಗಿದೆ. ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಮೈಯಾಸ್ ಗರಂ ಮಸಾಲೆ ಪುಡಿ ಅರ್ಧ ಚಮಚದಷ್ಟು. ಈಗ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಅಥವಾ ಅಜಿನೋಮೋಟೊ MSG ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ.
ಈಗ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೀನಿ, ಒಂದರಿಂದ ಒಂದೂವರೆ ಚಮಚದಷ್ಟು. ಈಗ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಬೇಯಿಸಿದಂಥ ಆಲೂಗಡ್ಡೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಇದು ಹಾಕಿದ ನಂತರ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಒಂದು ಚಮಚದಷ್ಟು. ಹಾಗೆ ಕರಿಮೆಣಸಿನ ಕಾಳಿನ ಪುಡಿಯನ್ನು ಕಾಲು ಚಮಚ ಹಾಕ್ತಾ ಇದ್ದೀನಿ. ಮೈಯಾಸ್ ಕರಿಮೆಣಸಿನ ಕಾಳಿನ ಪುಡಿ. ಈಗ ಇಲ್ಲಿ ಟಿಬೆಟಿಯನ್ ಸ್ಟೈಲ್ ಪೊಟೆಟೊ ಬಾಜಿ ರೆಡಿ ಆಗಿದೆ. ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಮ್ಯಾನ್, ಹಾಗೆ ಎಂಜಾಯ್ ಮಾಡಿ. ನೋಡಿ ಇದರ ರೀಕ್ಯಾಪ್. ಪೊಟ್ಯಾಟೊ ಬಾಜಿ ಮಾಡೋ ವಿಧಾನನ ಒಂದ್ಸತಿ ನೋಡ್ಕೊಳ್ಳಿ. ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನಕಾಯಿಯ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಇದಕ್ಕೆ ಉಪ್ಪು, ಗರಂ ಮಸಾಲ ಪುಡಿ, ಟೇಸ್ಟಿಂಗ್ ಪೌಡರ್, ಹಸಿಮೆಣಸಿನಕಾಯಿಯ ಪೇಸ್ಟ್, ಬೇಯಿಸಿದ ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಸಾಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ರುಚಿ ರುಚಿಯಾದ ಪೊಟ್ಯಾಟೊ ಬಾಜಿ ಸವಿಯಲು ಸಿದ್ಧ. ಯೋಮಾನ್, ಇದು ಇವತ್ತಿನ ಟಿಬೆಟಿ ಸ್ಪೆಷಲ್ ವಿದೇಶಿ ಪ್ಲಾಟರ್. ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಶೆಫ್ ಆದರ್ಶ್. ಇದು ಮೈಯಾಸ್ ಬೊಂಬಾಟ್ ಭೋಜನ, ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ಟ್ರೈ ಮಾಡಿ ದಿನ ದಿನ. ನಿಮ್ಮ ಅನಿಸಿಕೆಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿ.